ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ್ मणिपुर मुख्यमंत्री कूडले राजीनामे मेले अत्याचार कण मुझक केंद्र सरकार के अत्याचार कण मुझक मोदी के होराट मणिपुर मुख्यमंत्री कूडले राजीनामे केंद्र सरकार के मणिपुर मुख्यमंत्री राजीनामे मणिपुर मुख्यमंत्री राज्य समित कार्यकर्त कर्नाटक प्रांत संघ सीआईटीयू जनवादी मेला संघट कृषि कूलिकार संघट नाकू जंटिया राज्य मणिपुर विरोध इवत होराट ना अंबेडकर विरोध दौड़ मेरण मल हम कमी आगे नावे इटे कूड़ी प्रतिभा डीसी आफी मुझे मणिपुर गलटे क्रम तक राज्य सरकार केंद्र सरकार आ गलू अरवत् जन अमायक बलिदान आगे बलिया अंतर्रे पर्यटन सूक्त क्रम पर्यटन को अच्छा जन हिं अंत के जन बर महि अमायक बाहर अल्ली मानवीयतर प्रजाप्रभुत्वदल्लि इंत कग्गले अमानवीय पत्ते अत्याचार खंडने तीव्र खंडने शिक्षा इन्हें नोडी सुप्रीम कोर्ट केंद्र सरकार तावे स्वतः दाखले माडि क्रम तक ना क्रम तक अंत सुप्रीम कोर्ट अंत नाची इल्ल केंद्र राज्य सरकार तीव्रवागि इवरेन मन हम मान मान और केंद्र मैं क्रम तक नम नम एला संघटने ना बीएमसी क्रांति हि रईत संघ मुखंड नम राज समितिया करे मेरे इंदु बिजापुर ना मणिपुर घटने आ घटन खंडी इवत्तु जिलाधिकारी मूलक राष्ट्रपति मनवियन सल्लिसलायितु मनवियन सल्लिसुवुदर उद्देश्य ऐनप्पा अंतंद्र एनु मणिपुरदल्लि मूरु तिंगळिंदेने हेण्णु मक्कळन्न पत्तेलेगोळिसि मेरणिगे माडोदर जोतेयल्लि अवरन्न अत्याचार माडि इवत्तु कोले माडलागिदे अल्लि इरुवंत सरकार मत्तु केंद्र सरकार इवत्तु एनु मौन वहिसिदे अदन्न नावु इवत्तु बलवागि खंडिसुत्तेवे अदर जोतेयल्लि मुंबरुव दिनगळल्लि इंत सरकार कित्तोगबेकु ना आग्रहिसुत्तेवे ना विषय खंडिसुत्तेवे लक्ष्मण अंद्र सीआईटी प्रधान कार्यदर्शी कृषि कूलिकार संघटने कर्नाटक प्रांत रैत संघटने मणिपुर घटने खंडिसी इडी राज्य तुंबा देशव्यापी प्रतिभटने आ देशव्यापी प्रतिभटने नावु बिजापुर जिले प्रतिभटने हम्मिकोळ्ळलागिदे इवत्तिन दिवस मे नाकने तारीख आगद घटने आव नम प्रधानमंत्री ऐनदार नम कर्नाटक इलेक्षन कुतिरलाक
ಇವತ್ತಿನ ದಿವಸ ನಮ್ಮ ಪ್ರೆಸ್ನವರು ಮಣಿಪುರ ಮುಖ್ಯಮಂತ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಕೇಳ್ತಾರೆ ಅಂದ್ರೆ, ಏನ್ರಿ ಅಪ್ಪ ಇದು ಇಷ್ಟು 70 ದಿವಸದ ನಂತರ ಇದು ವೈರಲ್ ಆಗ್ಯದ ಮತ್ತು ಇಂಥ ಕೇಸಿಗೆ ನೀವು ಏನ್ ಕ್ರಮ ಕೈಗೊಳ್ಳಕತ್ರಿ ಅಂದ್ರೆ, ಆ ಮುಖ್ಯಮಂತ್ರಿಯವರ ನಾಚಿಕೆಟಿ ವಿಷಯದಂತ ಏನೇನು ಇದು ಘಟನೆ ಏನದ, ಒಂದೇ ಘಟನೆ ಅದೇನ ಇಂಥ ನೂರಾರು ಘಟನೆ ನೂರಾರು FIR ಆಗ್ಯದ ಮತ್ತೆ ನಾವೇನ್ ಮಾಡಬೇಕಾಗ್ತದೆ ಅದರ ದಿನ. ಅದಕ್ಕೆ ನಾವು ನಮ್ಮ ಇದರದಿಂದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಮತ್ತು ಈ ಘಟನೆಯನ್ನು ಇಡೀ ದೇಶ ತುಂಬ ಲಜ್ಜಿಗೆಟ್ಟದಂಥ ವಿಷಯ ಅದು. ಅದಕ್ಕೆ ಏನದ, ನಾವು ತೀವ್ರವಾಗಿ ಅತಿ ತೀವ್ರವಾಗಿ ಈ ಘಟನೆಯನ್ನು ಖಂಡಿಸ್ತೀವ. ಮತ್ತು ಮೀಡಿಯಾ ಒಳಗೆ ಇದರೊಳಗೆ ಒಬ್ಬರು ನಮ್ಮ ಅನುಭವ ಹಾಜರಿಯವರು ಹೇಳ್ದಂಗೆ, ನಮ್ಮ ಕಾರ್ಗಿಲ್ ಯುದ್ಧದೊಳಗೆ ಇದ್ದಂಥ ಒಂದು ಅವ್ರ ಪತ್ನಿನೇ ಇದು ಹಿಂಗಾಗ್ಯದಂದ್ರೆ ಅವರು ಮತ್ತೆ ಯಾಕೆ ಇದಕ್ಕೆ ನೀವು ಪ್ರತೀಕಾರ ಮಾಡಲಿಲ್ಲ ಅಂದ್ರೆ, ಆ ಹೆಣ್ಮಕ್ಳಿಗೆ ತಮ್ಮ ಮತ್ತು ಅಪ್ಪವರು ಅಂದ್ರೆ ಮತ್ತು ಇದಕ್ಕಿಂತ ಅಮಾನುಷಿಕ ಘಟನೆ ನಮ್ಮ ದೇಶದೊಳಗೆ ಏನು ನಡೀಲಕ್ಕತ್ತದೆ ಅನ್ನೋದು ಇದಕ್ಕೆ ಸಾಕ್ಷಿಯಾದಂಥ ಉದಾಹರಣೆ ಇದು. ಅದಕ್ಕೆ ನಾವು ಈ ತೀವ್ರವಾಗಿ ಈ ಘಟನೆಯನ್ನು ಖಂಡಿಸ್ತೀವಿ. ಪ್ರಧಾನ ಕಾರ್ಯದರ್ಶಿ, ಈ ಮಣಿಪುರದ ಘಟನೆಯನ್ನು ನೋಡಿ ಎಲ್ಲಾ ಇಡೀ ದೇಶದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕಣ್ಣ ನೀರು ಬರುವಂತ ಪರಿಸ್ಥಿತಿ ಈಗ. ಆದ್ರೂ ಮಣಿಪುರದ ಸರ್ಕಾರ ಕಣ್ಣು ಮುಚ್ಕೊಂಡ್ ಬಿಡ್ತದೆ. ಎರಡೂವರೆ ಮೂರು ತಿಂಗಳಾದ್ರೂ ಇದನ್ನು ಬಯಲಿಗೆ ಬಿಟ್ಟಿಲ್ಲ ಅವರು. ಈಗ ಏನೋ ಯಾರೋ ಒಬ್ರು ಏನೋ ಜಾಲತಾಣದಾಗ ಬಿಡಾನ ಎಲ್ಲಾ ಮಂದಿ ರೊಚ್ಚಿಗೆದ್ದ. ಹೆಣ್ಮಕ್ಳಿಗೆ ಅಂತ ಇದು ನೋಡುವಂಗೆ ಇಲ್ರಿ. ಆ ಪರಿಸ್ಥಿತಿ ಒಳಗ ತಂದಿಟ್ಟಾರ. ಬೇಟಿ ಬಚಾವೋ ಬೇಟಿ ಬಿಡಾವೋ ಅಂತ ಹೇಳ್ತಾರ. ಎಲ್ಲಿ ಬೇಟಿ ಬಚಾವು, ಬೇಟಿ ಬಚಾವನೆ ಇಲ್ಲ. ಸುಮ್ನೆ ಮಾತಿನೊಳಗೆ ಹೇಳುವ ಈ ಮೋದಿ ಸರ್ಕಾರ ಏನ್ ಮಾಡ್ಲಿಕ್ಕದ ಇಷ್ಟು ದಿನ ಆದ್ರೂ. ಅದಕ್ಕಾಗಿ ಇದನ್ನ ಇಷ್ಟಿಗೆ ಅವ್ರು ಯಾರ್ಯಾರು ಮಾಡ್ಯಾರಲ್ಲ ಗುಂಪನ್ಯಾಗ ಐದೇ ಮಂದಿಗೆ ಅರೆಸ್ಟ್ ಮಾಡ್ಯಾರ್ರಿ ಅವರು. ಈಗ ಅಲ್ಲಿ ಗುಂಪನ್ಯಾಗ ಎಷ್ಟು ಮಂದಿ ಅದಾರ ಅಷ್ಟರಿಗೆ ಅರೆಸ್ಟ್ ಮಾಡ್ಬೇಕು ಮಾಡಿ ಅವ್ರಿಗೆ ಉಗ್ರವಾದ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತ ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಖಂಡಿಸುತ್ತೇವೆ, ಆಗ್ರಹಿಸುತ್ತೇವೆ. ಅನಸೂಯ ಹಜೇರಿ, ಜನವಾದಿ ಮಹಿಳಾ ಸಂಘಟನೆ ಪ್ರಧಾನ ಕಾರ್ಯದರ್ಶಿ. ಇವತ್ತು RSS ನ ಸಿದ್ಧಾಂತ ಏನಪ್ಪಾ ಅಂತಂದ್ರ, ಅವಾಗ ಅವಾಗ ದಲಿತರನ್ನ ಹಿಂದುಳಿದವರನ್ನ ಅದು ಮಹಿಳೆಯರನ್ನ ಬಲತ್ಕಾರ ಮಾಡಬೇಕು ಅಂತೇಳಿ ಅವ್ರ ಸಿದ್ಧಾಂತ. ಅವ್ರ ಗುರುನೇ ಯಾರು ಸರ್ವಕರದಲ್ಲ, ಅವರೇ ಆ ಬರೆದಂತ ಲೇಖನ ಇದೆ, ಅವ್ರು ಬರೆದಂತ ಗ್ರಂಥ ಇದೆ, ಆ ಗ್ರಂಥದ ಪ್ರಕಾರ ಅವ್ರು ನಡ್ಕೋತಾರ. ಅದನ್ನ ನಾವು ಇವತ್ತು ಇವತ್ತು ಮಹಿಳೆಯರು ಬಚ್ಚಿಗೆ ಬರ್ತಾರ. ಆದ್ರೆ ಈ ಮಳೆ ಇರೋದ್ರಿಂದ ಇವತ್ತು ಹೋರಾಟವನ್ನ ಮುಂದಾಕ್ಬೇಕು ಹಿಂದಾಕ್ಬೇಕು ಅಥವಾ ಅಸ್ತವ್ಯಸ್ತ ಆಗ್ಯದ. ಮುಂಬರುವ ದಿನಗಳಲ್ಲಿ ನಾಳೆ ಇನ್ನೊಂದು ಇನ್ನೊಮ್ಮೆ ಈ ಹೋರಾಟ ಮಾಡೋ ನಾನು ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಐತಿಹಾಸಿಕ ಹಾಗೂ ಭೌಗೋಳಿಕ ವಿಶೇಷತೆಗಳಿಂದ ಪ್ರವಾಸಿಗಳ ಆಕರ್ಷಣೆಯ ಕೇಂದ್ರ ಬಿಂದುವಾದ ಮಣಿಪುರದಲ್ಲಿ ಇಂದು ನಿರಂತರ ಕೋಮು ಕಲಹಗಳಿಂದ ಹಲವಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಕೋಮು ಹಿಂಸಾಚಾರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ನಿರ್ಗತಿಕರಾಗಿದ್ದಾರೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಮಣಿಪುರ ರಾಜ್ಯ ಸರ್ಕಾರಗಳು ಮೂಕ ಪ್ರೇಕ್ಷಕರಾಗಿರುವ ಸುಪ್ರೀಂ ಕೋರ್ಟ್ ಸ್ವತಃ ಕೇಂದ್ರ ಸರ್ಕಾರಕ್ಕೆ ಚೀಮಾರಿ ಹಾಕಿ ಪ್ರಕರಣದ ಸಾಮಾನ್ಯ ಜನರ ಅಮೂಲ್ಯ ಜೀವಗಳನ್ನು ಉಳಿಸಲು ಹಾಗೂ ಶಾಂತಿ ಮರುಸ್ಥಾಪನೆಗೆ ನುರಿತ ಕ್ರಮಗಳನ್ನು ಕೈಗೊಳ್ಳಬೇಕು. ಮಣಿಪುರದಲ್ಲಿ ಕೋಮು ದೋಷವನ್ನು ಹರಡುತ್ತಿರುವ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವುದರ ಜೊತೆಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ಸಿಗಿದ ಪಾತಕಿಗಳಿಗೆ ಕಠಿಣವಾಗಿ ತನಿಖೆ ನಡೆಸಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ. ಕೇಂದ್ರ ಸರ್ಕಾರ ಹಾಗೂ ಮಣಿಪುರ ರಾಜ್ಯ ಸರ್ಕಾರಗಳು ಈ ಕೂಡಲೇ ಶಾಂತಿ ಸ್ಥಾಪನೆಗೆ ತೀರ್ಥ ಕ್ರಮಗಳನ್ನು ಕೈಗೊಳ್ಳಬೇಕು. ಜೀವ ಕಳೆದುಕೊಂಡ ಅಮಾಯಕರ ಕುಟುಂಬಕ್ಕೆ ಸರ್ಕಾರಿ ಪರಿಹಾರ ಕಲ್ಪಿಸಬೇಕು. ಅರಣ್ಯ ಅಧಿಕಾರಿಗಳು ಪೊಲೀಸರು ಹೋಗಿ ತನಿಖೆ ಮಾಡಿ ಅವರು ಅರ್ಧ ಭಾಗ ಮಾಡಬೇಕು.